ಹಾಗೆ ನೋಡಿ ಇದೆಲ್ಲ ಇದು ಸಾಸಿವೆ ಹಿಂಗು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ತೊಗರಿ ಬೇಳೆ ಇದು ಬೇಯಿಸಿ ನಾವು ಇದಕ್ಕೆ ಡಿಶ್ಗೆ ಹಾಕಬೇಕಾಗಿರುವಂಥದ್ದು ಅದು ಸೀಸನಿಂಗ್ ಇಂಗ್ರೀಡಿಯೆಂಟು ಇದು ನೋಡಿ ಇವಾಗ ಕೊತ್ತಂಬರಿ ಜೀರಿಗೆ ಕೊತ್ತಂಬರಿ ಮೆಂತ್ಯ ಮತ್ತು ಕಡಲೆಬೇಳೆ ತೋರಿಸಿದ್ದೀನಿ ಇದು ಪೌಡರ್ ಮಸಾಲ ಪೌಡರ್ ಮಾಡಲಿಕ್ಕೆ ಪೆಪ್ಪರ್ ಮತ್ತು ಸಿನಮನ್ನು ಅಂದರೆ ಚಕ್ಕೆ ಮತ್ತು ಸ್ವಲ್ಪ ಸಾಸಿವೆ ಅದೆಲ್ಲ ಪೌಡ್ರಿಗೆ ಹಾಕುವಂಥದ್ದು ಇದು ತೆಂಗಿನಕಾಯಿ ಮತ್ತು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನ ಪುಡಿ ತೆಂಗಿನಕಾಯಿ ನಮಗೆ ಮಸಾಲೆ ಜೊತೆ ಹಾಕಿ ರುಬ್ಬಲಿಕ್ಕೆ ಇವಾಗ ನೋಡಿ ಹಸೂರು ದಂಟಿನ ಸೊಪ್ಪು ಅಥವಾ ರಾಜಗಿರ ಸೊಪ್ಪು ಹರಿವೆ ಸೊಪ್ಪು ಅಂತೀವಿ ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ಮತ್ತು ಕಟ್ ಮಾಡೋದು ಹೇಗೆ ಅಂತ ಕೇಳ್ತಾ ಅಂತ ತೋರಿಸ್ತಾ ಇದ್ದೀನಿ ಆ ಥರ ಕಟ್ ಮಾಡಬೇಕು ಇಟ್ಸ್ ಅ ಪವರ್ ಹೌಸ್ ಆಫ್ ವಿಟಮಿನ್ ಮತ್ತು ಐರನ್ನು ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಮಿನರಲ್ಸು ಎಲ್ಲ ಇದೆ ವಿಟಮಿನ್ಸು ಕೂಡ ನೋಡಿ ಅದನ್ನೆಲ್ಲ ಒಟ್ಟು ಮಾಡಿಬಿಟ್ಟು ಕಟ್ ಮಾಡಿರೋದನ್ನ ಒಂದು ಬೌಲಲ್ಲಿ ನೀರಿಟ್ಟಿದ್ದೀನಿ ನೀರಲ್ಲಿ ಹಾಕ್ಬಿಟ್ಟು ಅದ್ರಲ್ಲಿ ಸ್ವಲ್ಪ ಕಟ್ ಮಾಡಿದ್ದಿದೆ ಅದನ್ನು ಚೆನ್ನಾಗಿ ಇನ್ನೂ ಚೆನ್ನಾಗಿ ತೊಳೆದು ಬಿಟ್ಟು ಹಾಕಬೇಕಾಗತ್ತೆ ಈಗ ಎರಡು ಕಪ್ ನೀರು ಕಾಯಿಸಿದ ನೀರು ಬಿಸಿ ನೀರನ್ನ ಒಂದು ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿಡಿ ಹ್ಞೂ ಅದಕ್ಕೆ ನಾವು ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ ನೋಡಿ ಯಾವುದೇ ಪಾತ್ರೆ ತೆಗೆದಿಟ್ಟಿದ್ದೀನಿ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ಇದು ಯಾವಾಗಲೂ ಇದನ್ನು ವಾರಕ್ಕೆ ಒಂದು ಸತಿನೋ ಎರಡು ಸತ್ತಿನೋ ಕನ್ಸ್ಯೂಮ್ ಮಾಡ್ತಾ ಇದ್ದರೆ ನಿಮಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಕಾನ್ಸ್ಟಿಪೇಷನ್ ಆಗೋದಿಲ್ಲ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುತ್ತೆ ಈಗ ನೋಡಿ ಇದನ್ನು ಕವರ್ ಅಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಸಾಫ್ಟ್ ಸಾಫ್ಟ್ ತನಕ ಈಗ ಪೌಡರ್ ತಯಾರು ಮಾಡೋಣ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಹಾರ್ಟ್ ಡಿಸೀಸ್ ಹಾರ್ಟ್ ಫ್ರೆಂಡ್ಲಿ ಇದು ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಸೊ ಇದರಲ್ಲಿ ಪ್ಯಾನಲ್ಲಿ ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಆರೋಮೆಟಿಕ್ ಆಗೋ ತನಕ ಹೊರೀರಿ ಅದು ಅರ್ಧಂಬರ್ಧ ಪರ್ಧ ಆಗ್ತಾ ಆಗ್ತಾಯಿದೆ ಕ್ರಿಸ್ಪಿ ಆಗ್ತಾಯಿದೆ ಏನು ಬೇಕಾದ್ರೆ ಅದಕ್ಕೆ ಒನ್ ಟೇಬಲ್ ಸ್ಪೂನು ಹೆಸರು ಇದು ಉದ್ದಿನಬೇಳೆ ಹಾಕಿ ಅದು ಅಷ್ಟೇ ಒಟ್ಟಿಗೆ ಚೆನ್ನಾಗಿ ಎರಡು ಒಟ್ಟಿಗೆ ಅಂದರೆ ಇದು ಅರ್ಧ ಹುರಿದಿರತ್ತಲ್ವ ಅದು ಚಿಕ್ಕದಲ್ವಾ ಬೇಳೆ ಅದು ಅದ್ರ ಜೊತೆ ಚೆನ್ನಾಗಿ ಹುರಿದು ಬರುತ್ತೆ ಈಗ ಅದಕ್ಕೆ ಮೆಂತ್ಯ ಒನ್ ಥರ್ಡ್ ಟು ಟೀ ಸ್ಪೂನ್ ಸೇರಿಸಿ ಈಗ ಅದೆರಡು ಬಿಸಿ ಇದೆ ಮತ್ತು ಪ್ಯಾನ್ ಕೂಡ ಬಿಸಿ ಇದೆ ಅಲ್ವಾ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಿಡಿ ಅದನ್ನು ಅರೋಮೆಟಿಕ್ ಆಗೋ ತನಕ ನೋಡಿ ರೋಸ್ಟ್ ಚೆನ್ನಾಗಿ ಪರ್ಫೆಕ್ಟಾಗಿ ರೋಸ್ಟ್ ಆಯಿತು ಕಲರ್ ಚೇಂಜ್ ಆಗಿದ್ದು ಕಾಣುತ್ತಲ್ಲ ತೆಗ್ದಿಡಿ ಒಂದು ಪ್ಲೇಟಲ್ಲಿ ಈಗ ಅದಕ್ಕೆ ಮುಕ್ಕಾಲು ಟೀ ಸ್ಪೂನ್ ಸಾಸಿವೆ ಹ್ಞೂ ಹಾಕ್ಬಿಟ್ಟು ಅದು ಚಟಪಟ ಅನ್ಬೇಕು ಅಷ್ಟೊತ್ತು ತನಕ ನೋಡಿ ಇವಾಗ ಆಯಿತು ನೋಡಿ ಚಟಪಟ ಆಯ್ತು ಹೌದಾ ಅದನ್ನು ಸೇಮ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಡಿ ಈಗ ಒಂದು ಮುಕ್ಕಾಲು ಟೀ ಸ್ಪೂನು ಪೆಪ್ಪರು ಅಂದರೆ ಕರಿಮೆಣಸು ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಎಲ್ಲ ಯಾವುದಕ್ಕೂ ಎಣ್ಣೆ ಹಾಕೋದಿಲ್ಲ ಇದು ನೋಡಿ ಈಗ ಆಯಿತು ಆಗ್ತಾ ಇದೆ ನೋಡಿ ಹೌದಾ ಹೀಗೆ ಜಸ್ಟ್ ಲೋ ಫ್ಲೇಮಲ್ಲೇ ಮಾಡಿ ಟ್ರಾನ್ಸ್ಫರ್ ಮಾಡಿ ಇಡಿ ಈಗ ಅದಕ್ಕೆ ಅರ್ಧ ಕಪ್ಪು ಕೊತ್ತಂಬರಿ ಹಾಕ್ಬಿಟ್ಟು ಒಂದು ಎರಡು ಡ್ರಾಪ್ ನೋಡಿ ಅಷ್ಟೇ ಸಾಕು ಎಣ್ಣೆ ಅದಕ್ಕೆ ಇವಾಗ ಬಿಸಿ ಇದೆ ಅಲ್ವಾ ಹೇಗೂ ಪ್ಯಾನ್ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅದನ್ನು ಎರೋಮೆಟಿಕ್ ಆಗೋ ತನಕ ಅರ್ಧ ಆಗೋ ತನಕ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ಈಗ ಅದರಲ್ಲೇ ಎರಡು ಟೀ ಸ್ಪೂನು ಕಾಳು ಹಾಕಿ ಅದನ್ನು ಅದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಟ್ಟಿಗೆ ಅದನ್ನು ರೋಸ್ಟ್ ಮಾಡಿ ಕರ್ಬೇವಿನ ಸೊಪ್ಪು ಜಸ್ಟ್ ಅದರಲ್ಲಿ ಇವಾಗ ಕ್ರಿಸ್ಪಿಯಾಗಿ ಬಂದುಬಿಡುತ್ತೆ ಯಾಕಂದರೆ ಪ್ಯಾನ್ ಬಿಸಿ ಇದೆ ಇದು ಹುರಿಬೇಕಲ್ಲ ಅದು ಇದು ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರಿದು ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಈಗ ನೋಡಿ ಆಯ್ತಲ್ಲ ಕಲರ್ ಚೇಂಜ್ ಆಯ್ತು ನೋಡಿ ಕಾಣತ್ತಲ್ಲ ಇದು ನೋಡಿ ಹೆಂಗೆ ಸ್ಕ್ವೀಸ್ ಆಗಿಬಿಡ್ತು ಈಗ ಅದನ್ನು ತೆಗ್ದಿರಿ ಈಗ ಹದಿನೈದರಿಂದ ಇಪ್ಪತ್ತು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದನ್ನು ಜಸ್ಟ್ ಒಂದು ಇದರಲ್ಲಿ ಪ್ಯಾನಲ್ಲಿ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಕೈ ಆಡಿಸ್ಕೊಳ್ಳಿ ಕ್ರಿಸ್ಪ್ ಆದರೆ ಸಾಕು ಅದು ಎಣ್ಣೆ ಪಶೆ ಇದೆಯಲ್ಲ ಅದಕ್ಕೆ ಅದು ಆಯಿತು ನೋಡಿ ಇವಾಗ ಫಸ್ಟು ನಾವೆಲ್ಲ ರೋಸ್ಟ್ ಮಾಡಿದ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಅದೆಲ್ಲ ಹಾಕ್ಕೊಳ್ಳಿ ಬೇಳೆ ಗೀಳೆ ಆಮೇಲೆ ಕೊತ್ತಂಬರಿ ಇದು ಜೀರಿಗೆ ಅದೆಲ್ಲ ಪೆಪ್ಪರು ಎಲ್ಲ ಈಗ ಅದಕ್ಕೆ ಎರಡು ಇಂಚಿದು ಸಿನಮನ್ ಪೀಸಸ್ ಹಾಕಿದ್ದೀನಿ ಎರಡು ಹಾಕಿದ್ದೀನಿ ನೋಡಿ ನೋಡಿದ್ರಲ್ಲ ಪೀಸಸ್ ಮಾಡಿ ಹಾಕಿದ್ದೀನಿ ಹಾಗೇ ಟರ್ಮರಿಕ್ ಪೌಡ್ರ್ ಒಂದು ಮುಕ್ಕಾಲು ಟೀ ಸ್ಪೂನು ಮತ್ತು ನಾವು ಹುರಿದಿದ್ವಲ್ಲ ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕಿ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು ಚಕ್ಕೆ ಹಾಕಿದ್ರಿಂದ ಔಟ್ ಆಫ್ ದ ವರ್ಲ್ಡ್ ಫ್ಲೇವರ್ ಇದಕ್ಕೆ ಈ ಡಿಶ್ಗೆ ತುಂಬ ಚೆನ್ನಾಗಾಗುತ್ತೆ ಈಗ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಫೈನಾಗಿ ಅಂದರೆ ಮೀಡಿಯಮ್ ಫೈನಾಗಿ ಮಾಡ್ಕೊಂಡ್ರೂ ಸಾಕಾಗುತ್ತೆ ತುಂಬ ಫೈನ್ ಬೇಕಂತಿಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಈಗ ಈ ಅದೇ ಪೌಡರ್ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಮೇ ಇದಕ್ಕೆ ಬ್ಲೆಂಡರ್ ಬೌಲ್ಗೆ ಸಾಕಾಗತ್ತೆ ಮೋಸ್ಟ್ಲಿ ಅಷ್ಟೇ ಬೇಕಾದರೆ ಆಮೇಲೆ ಹಾಕೋಬೋದು ಹಾಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಆಯಿತಲ್ಲ ನೀರು ಹಾಕ್ಕೊಂಡು ಅದಕ್ಕೆ ಫೈನಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ರುಬ್ಬುವಷ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡಿ ಆಯಿತಲ್ಲ ಇವಾಗ ನಾವು ಬೆಳೆ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀವಲ್ಲ ಸೊಪ್ಪನ್ನ ಹರವೇ ಸೊಪ್ಪು ದಂಟಿನ ಸೊಪ್ಪು ಅಂತಾರಲ್ಲ ಅದನ್ನು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹೌದಾ ಈಗ ಒಂದು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಕುಕ್ಕಾಗಿಬಿಟ್ಟಿದೆ ಕಲರ್ ಚೇಂಜ್ ಆಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿಬಿಟ್ಟಿದೆ ನೋಡಿದ್ರಲ್ಲ ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹಾಕ್ಕೊಳ್ಳಿ ಹಾಗೇ ಒಂಚೂರು ಒಂದು ಟೀ ಸ್ಪೂನು ಹಾಕಿಲ್ಲ ಒಂಚೂರು ಅಂದರೆ ಫ್ಲೇವರಿಗೆ ಬೆಲ್ಲ ಅಷ್ಟೇ ಸ್ವೀಟ್ ಮಾಡಬೇಕಾದ್ರೆ ಉಪ್ಪು ಹಾಕ್ತಾರಲ್ಲ ಹಾಗೆ ಈ ಡಿಶಿಗೆ ಒಂಚೂರು ಮತ್ತು ಎರಡು ಟೀ ಸ್ಪೂನು ಮೈಲ್ಡ್ ಟೈಮ್ ಟ್ಯಾಮ್ರೆಂಡ್ ಜ್ಯೂಸ್ ಅಂದರೆ ಹಣ್ಣಿಂದು ಜ್ಯೂಸು ಎಲ್ಲ ಹಾಕಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಅದಕ್ಕೆಲ್ಲ ಚೆನ್ನಾಗಿ ತಾಗಬೇಕಲ್ಲ ಅದಕ್ಕೋಸ್ಕರ ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿ ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿ ನೋಡಿ ಇವಾಗ ತೆಗೆದು ನೋಡಿ ಇವಾಗ ತಾಗಿರುತ್ತೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಿರುತ್ತೆ ಡಿಶ್ ಬಾಯ್ಲ್ ಆಗ್ತಾಯಿದೆ ಒಂದು ಮಿಕ್ಸ್ ಕೊಟ್ಟ ಮೇಲೆ ಬೇಳೆ ಕುಕ್ ಮಾಡಿಟ್ಟಿದ್ದೀನಿ ಅರ್ಧ ಕಪ್ಪು ಕುಕ್ ಮಾಡಿದ ಬೇಳೆ ಅರ್ಧ ಕಪ್ಪು ಹಾಕಿ ಅದಕ್ಕೆ ಮತ್ತು ಇವಾಗ ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಎಲ್ಲ ಸೊಪ್ಪು ಮತ್ತು ಬೇಳೆ ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ ನೋಡಿ ಇವಾಗ ಹಾಕ್ತಾಯಿದ್ರು ನೋಡಿ ಆಯ್ತು ಹೌದಾ ಈಗ ಅದನ್ನು ಮತ್ತೆ ಕವರ್ ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಡಿಶ್ ಬಾಯ್ಲ್ ಇದೆ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ ಆಯಿತಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಎಲ್ಲ ಮಿಕ್ಸ್ ಆಗಿ ಬಂತು ಇವಾಗ ನಾವು ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಹಾಕೊಳ್ಳೋ ಬಾ ಎಷ್ಟು ಗೊತ್ತಾ ಇದು ಈ ಡಿಶ್ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಡಿಶ್ಶು ಇದು ನಾವು ಇದು ಹಾಕ್ತೀವಲ್ಲ ಸಿನಮನ್ನು ಅಂದರೆ ಚಕ್ಕೆ ಚಕ್ಕೆದು ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಮಿಕ್ಸ್ ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿ ಸಾಕು ತುಂಬ ಬೇಡ ಸ್ವಲ್ಪೇ ಸ್ವಲ್ಪ ಹಾಕಿದರೆ ಸಾಕು ತುಂಬ ತೆಳಗಾಗಬಾರ್ದು ಇದು ಸ್ವಲ್ಪ ದಪ್ಪ ದಪ್ಪಕ್ಕೆ ಆಗಬೇಕು ಅನ್ನದ ಜೊತೆ ಚೆನ್ನಾಗಿ ಚೆನ್ನಾಗಿರುತ್ತೆ ನೀವು ಚಪಾತಿ ಜೊತೆ ಇಡ್ಲಿ ದೋಸೆ ಜೊತೆಗೂ ಇದನ್ನ ಒಳ್ಳೆ ಒಂದು ಮಿಕ್ಸ್ ಕೊಡಿ ಮತ್ತು ಲೋ ಫ್ಲೇಮಲ್ಲಿ ಹಾಗೆ ಕವರ್ ಆ್ಯಂಡ್ ಕುಕ್ ಮಾಡಿ ಟೂ ಮಿನಿಟ್ಸ್ ನೋಡಿ ಇವಾಗ ಚೆಕ್ ಮಾಡಿ ಡಿಶ್ ಬಾಯ್ಲ್ ಆಗ್ತಾಯಿದೆ ಚೆನ್ನಾಗಿ ಎರೋಮೆಟಿಕ್ ಆಗಿದೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಅಲ್ವಾ ಈಗ ಒಂದು ಮಿಕ್ಸ್ ಕೊಡಿ ಅದಕ್ಕೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೋಡಿ ಅಷ್ಟು ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಇವಾಗ ಇಟ್ಟಲ್ಲೇ ದಪ್ಪಾಗಿ ಅದು ಈಗ ಅದಕ್ಕೆ ಸೀಸನಿಂಗ್ ಅಂದರೆ ಒಗ್ಗರಣೆ ಸಾಸಿವೆ ಹಿಂಗು ರೆಡ್ ಚಿಲ್ಲಿ ಮತ್ತು ಕರ್ಬೇವಿನ ಸೊಪ್ಪು ನೋಡಿ ಇದು ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಎಲ್ಲರಿಗೆ ನಮಸ್ಕಾರ